ಈಗಾಗಲೇ ನ್ಯಾಷನಲ್ ಟಿವಿ ವರದಿಯನ್ನು ಕೂಡ ಪ್ರಸಾರ ಮಾಡಿದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಎಚ್ಚೆತ್ತಿಕೊಳ್ಳದಲ್ಲಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಇಲ್ಲಿ ಕಾಣ್ತಾ ಇದೆ ಏನಂದರೆ ಈಗಾಗಲೇ ಬನ್ನೇರುಘಟ್ಟ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನ್ಯಾಷನಲ್ ಟಿವಿ ಅಕ್ರಮ ಭೂಗಳ್ಳರ ವಿರುದ್ಧ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಇದರಿಂದ ಹೆಚ್ಚೆತ್ತ ಜಿಲ್ಲಾಡಳಿತ ಅಲ್ಲಿನ ಒಂದು ನಾಲ್ಕು ಕೋಟಿ ರೂಪಾಯಿಯಷ್ಟು ಒಂದು ಜಾಗನ ಅಂದರೆ ಸರ್ಕಾರಿ ಜಾಗವನ್ನು ವಶಕ್ಕೆ ಪಡ್ಕೊಂಡಿತ್ತು ಅಂದರೆ ಬಿಲ್ಡರ್ಗಳಿಂದ ಅಕ್ರಮವಾಗಿ ಏನು ಒಂದು ಲೆವೆಟ್ನ ಮಾಡ್ತಾ ಇದ್ರು ಅವರು ಸರ್ಕಾರಿ ಜಾಗನ ವಶಪಡಿಸ್ಕೊಂಡು ಅಂಥ ಒಂದು ಜಾಗವನ್ನು ಅವರು ವಶಪಡಿಸ್ಕೊಂಡಿದ್ರು ಆ ಆದರೆ ಈಗ ಮತ್ತೊಂದು ಇದೇ ಬನ್ನೇರ್ಘಟ್ಟ ಗ್ರಾಮದ ಬಿಲ್ವಾಲಹಳ್ಳಿ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಈ ರೀತಿ ಒಂದು ಕೆರೆ ಒತ್ತುವರಿ ಮಾಡಿಕೊಂಡು ಬಡ ಜನರಿಗೆ ಅಥವಾ ಯಾರಿಗಾರು ಸೈಟನ್ನು ಅವರು ಯಾಕೆಂದರೆ ಇದು ಆಲ್ರೆಡಿ ಅವ್ರ ಜಾಗ ಅಲ್ವಲ್ಲ ಅಕ್ರಮ ಜಾಗದಲ್ಲಿ ಸೈಟ್ ಮಾಡಿಬಿಟ್ಟು ಬಡವರಿಗೆ ಯಾಮಾರಿಸ್ಕೊಂಡು ಇಲ್ಲಿ ಒಂದು ಬಿಲ್ಡಿ ಒಂದು ಲೆವೆಟ್ನ ಬಿಲ್ಡ್ ಮಾಡ್ತಾಯಿದ್ರು ಇದರ ವಿರುದ್ಧ ಆಲ್ರೆಡಿ ನ್ಯಾಷ್ನಲ್ ಟಿವಿ ಒಂದು ವರದಿ ಕೂಡ ಪ್ರಸಾರ ಮಾಡಿತ್ತು ಇದಕ್ಕೆ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ತಂದು ಎಲ್ಲವನ್ನೂ ಮಾಡಿದ್ರು ಕೂಡ ಯಾವುದಕ್ಕೂ ಒಂದು ಸೊಪ್ಪು ಹಾಕೋದು ಅಧಿಕಾರಿಗಳು ಈಗ ಮತ್ತೆ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಇಲ್ಲಿನ ತಹಸೀಲ್ದಾರ್ ಅನೇಕಾಲ ತಹಸೀಲ್ದಾರ್ಗೂ ಕೂಡ ಇದು ಗಮನಕ್ಕೆ ಹೋಗಿದೆ ತಹಸೀಲ್ದಾರ್ರು ಕೂಡ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಇದೆ ಆದರೆ ಇಲ್ಲಿನ ಅಧಿಕಾರಿಗಳು ಈ ಒಂದು ಬಿಲ್ಡರ್ಗಳನ್ನ ಇಲ್ಲಿನ ಒಂದು ಸ್ಥಳೀಯರು ಏನು ಈ ಒಂದು ಲೆವೆಟ್ಗಳನ್ನ ಅಕ್ರಮವಾಗಿ ಮಾಡ್ತಿದ್ರೆ ಅಂಥವರ ಒಂದು ಹಿಂದಲ ಕಾಸನ್ನು ತಿಂದ್ಕೊಂಡು ಇವತ್ತು ಇಲ್ಲಿಗೆ ಅಧಿಮತಿ ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಈ ಒಂದು ಜಾಗ ನಾವಿವಾಗ ನಿಮಗೆ ತೋರ್ಸಿಡ್ತಕ್ಕಂಥ ಜಾಗದಲ್ಲಿ ಇದು ಕೆರೆ ಒತ್ತುವರಿ ಜಾಗ ಜೊತೆಗೆ ಇಲ್ಲಿ ಅಕ್ರಮವಾಗಿ ಗ್ರೀನು ಏನು ಎಕೋಸೆನ್ಸಿಟಿವ್ ಝೋನ್ ಅಂತ ಇದನ್ನ ಕರಿಬೋದು ನಾವು ಯಾಕಂದರೆ ಗ್ರೀನ್ ಬೆಲ್ಟ್ ಜಾಗದಲ್ಲಿ ಲೆವೆಟ್ನ ನಿರ್ಮಾಣ ಮಾಡಲಿಕ್ಕೆ ಬರೋದೇ ಇಲ್ಲ ಯಾಕೆಂದರೆ ಇದು ಉಳುವೆ ಮಾಡ್ತಕ್ಕಂತಹ ಜಾಗ ಇಂತಹ ಜಾಗದಲ್ಲಿ ಈಗ ಲೆವೆಟನ್ನು ಬಿಲ್ಡ್ ಮಾಡಿದರು ಯಾವಾಗ ನ್ಯಾಷನಲ್ ಟಿ ವಿ ಒಂದು ವರದಿನ ಪ್ರಸಾರ ಮಾಡಿತ್ತು ಇದಕ್ಕೆ ಹೆಚ್ಚೆತ್ತು ಕೆಲವು ದಿನಗಳ ಕಾಲ ಅವರು ಸುಮ್ಮನೆ ಇದ್ದರು ಈಗ ಮತ್ತೆ ಅವರು ಜೆ ಸಿ ಪಿಗಳು ಗರ್ಜಿಸ್ತಾ ಇರ್ತಕ್ಕಂಥದ್ದು ಆಲ್ರೆಡಿ ಲೆವೆಟ್ಗಳ ಪ್ಲ್ಯಾನ್ ಕೂಡ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಪೈಪು ವಾಟರ್ ಲೈನ್ ಎಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದು ಸೈಟ್ನ ತೊಗೊಂಡ್ರೆ ನಾಳೆ ಇದೇ ಸರ್ಕಾರಿ ಅಧಿಕಾರಿಗಳು ಬಂದು ಅದನ್ನು ಮುಟ್ಟುಗಳು ಹಾಕೊಂತಾರೆ ಯಾಕೆಂದರೆ ಹಿಂದೆ ವರದಿ ಮಾಡಿದ ನ್ಯಾಷನಲ್ ಟಿ ಒಂದು ಜಾಗದಲ್ಲಿ ಸುಮಾರು ಒಂದು ನಾಲ್ಕು ಕೋಟಿ ರೂಪಾಯಿ ಪ್ರಾಪರ್ಟಿ ಅಷ್ಟು ವಶಪಡಿಸ್ಕೊಂಡಿತ್ತು ಅದರಲ್ಲಿ ಆಲ್ರೆಡಿ ಸೈಟ್ಗಳಾಗಿತ್ತು ಬೋರ್ವೆಲ್ ಹಾಕಿ ಮನೆಯೂ ಕೂಡ ಕಟ್ಟಿದರು ಯಾರೋ ಕಷ್ಟಪಟ್ಟು ಏನೋ ಒಂದು ನಂಬಿಕೆ ಇಟ್ಟು ಒಂದು ಸೈಟನ್ನು ತೊಗೊಂಡಿರ್ತಾರೆ ಅಂಥವರು ಒಂದು ಸೈಟ್ನ ಇವಾಗ ಕಬಳಿಸಿರ್ತಕ್ಕಂಥದ್ದು ಈಗ ಸರ್ಕಾರಿ ವರ್ಷ ಆದಮೇಲೆ ಏನು ಮಾಡ್ತಾರೆ ಜನಗಳು ಅಂತ ಇಲ್ಲಿ ಬಂದು ಹೂಡಿಕೆ ಮಾಡಿ ಸೈಟ್ ಗತಿ ಏನು ಹಾಗಾಗಿ ಈಗ ಆಲ್ರೆಡಿ ಅನೇಕಲ್ ಜಿಲ್ಲಾಡಳಿತ ಆಗ್ಬೋದು ಅನೇಕಲ್ ತಹಸೀಲ್ದಾರ್ ಆಗ್ಬೋದು ಇಲ್ಲಿಗೆ ಬಂದು ಖುದ್ದಾಗಿ ಬಂದು ವಿಸಿಟ್ ಮಾಡಿ ಅಂತ ನಮ್ಮದೊಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ವಿ ಯಾವುದಕ್ಕೂ ಸೊಪ್ಪಾಗ್ತಿಲ್ಲ ಯಾಕಂದರೆ ಇಲ್ಲಿನ ಅಧಿಕಾರಿಗಳೇ ಶಾಮೀಲಾಗಿ ಈ ಒಂದು ಅಕ್ರಮ ಲೆವೆಟ್ಗಳನ್ನು ಮಾಡ್ತಾ ಇರೋದ್ರಿಂದ ಈ ಅಕ್ರಮ ಲೆವೆಟ್ಗೆ ನೇರವಾಗಿ ಸರ್ಕಾರಿ ಅಧಿಕಾರಿಗಳೇ ಹೊಣೆ ಅಂತಲೇ ಹೇಳ್ಬೋದು ಯಾಕೆಂದರೆ ವರದಿ ಪ್ರಸಾರ ಮಾಡಿದ ನಂತರವೂ ಕೂಡ ವರದಿ ಪ್ರಸಾರ ಮಾಡಿ ಎತ್ತೆತ್ಕೊಂಡು ಇಲ್ಲಿಗೆ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ನಮಗೆ ಹೇಳ್ತಾರೆ ಸರ್ ಕೆಲಸ ಸ್ಟಾಪ್ ಆಗೋಗಿದೆ ಅದನ್ನು ನಾವು ವಶಕ್ಕೆ ಪಡ್ಕೊತಾ ಇದ್ದೀವಿ ಅಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ನಾವು ಬಂದು ನೋಡ್ತಾ ಇದ್ದೀವಿ ನಿಮಗೆ ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ ಸುಮಾರು ಎರಡು ಮೂರು ಜೆ ಸಿ ಪಿಗಳು ಐದರ ಟ್ರ್ಯಾಕ್ಟರ್ಗಳು ವರ್ಕನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಇನ್ನೊಂದು ವಾರದಲ್ಲಿ ಏನಾದರೂ ಬಂದು ನಾವು ನೋಡಿದ್ರೆ ಸೈಟ್ನ ಆಲ್ರೆಡಿ ಮಾರಾಟಕ್ಕೆ ಇಟ್ಬಿಟ್ಟಿರ್ತಾರೆ ಬೇಕಾರೆ ಆಲ್ರೆಡಿ ಬೋಲ್ಡ್ ಕೂಡ ಹಾಕಿದ್ದಾರೆ ಇನ್ನೊಂದು ಸೈಟ್ನ ಮಾರಾಟನೂ ಮಾಡ್ತಾರೆ ಇಲ್ಲಿ ಬಂದು ನಂಬಿ ಅಂದರೆ ಈ ಒಂದು ಏನು ಉಳುಮೆ ಮಾಡ್ತಕ್ಕಂಥ ಜಾಗ ಏನಿರ್ತಕ್ಕಂಥದ್ದು ಈ ಒಂದು ಅರಣ್ಯ ಪ್ರದೇಶ ಒತ್ತುವರಿಯಾಗಿರ್ತಕ್ಕಂಥ ಜಾಗದಲ್ಲಿ ಸೈಟ್ಗಳನ್ನ ತಗೊಂಡು ಕೊಂಡ್ರೆ ಯಾರು ನೇರ ಮೋಸ ಹೋಗ್ತಾರೆ ಗ್ರಾಹಕರು ಯಾಕಂದರೆ ಇವರಿಗೇನು ಸೈಟ್ ಸೇಲ್ ಆಗಬೇಕಷ್ಟೇ ಎಲ್ಲ ಮಾಡಿಬಿಟ್ಟಿದ್ದಾರೆ ತಾರ ಹಾಕಿದ್ದಾರೆ ರೋಡ್ ಮಾಡ್ತಾರೆ ಲೈಟ್ ಕಾಕ್ಬೇಕು ಅವರೆಲ್ಲ ಕೊಡ್ತಾರೆ ಬರ್ತಾರೆ ರೋ ಚೆನ್ನಾಗಿದೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ನಾವು ಸೈಟ್ಗಳನ್ನ ಕೊಂಡ್ಬೋದು ಅಂದ್ಬಿಟ್ಟು ಆಸಕ್ತಿಯಿಂದ ಇನ್ವೆಸ್ಟ್ ಮಾಡ್ತಾರೆ ಆದ ಇನ್ವೆಸ್ಟ್ ಆದ ನಂತರನೇ ಗೊತ್ತಾಗ್ತಕ್ಕಂಥದ್ದು ಇದು ಗ್ರೀನ್ ಗ್ರೀನ್ ಬೆಲ್ಟ್ ಜಾಗ ಈ ಜಾಗದಲ್ಲಿ ಸೈಟ್ನ ಇಲ್ಲ ಮಾಡೋಂಗೂ ಇಲ್ಲ ಕೂಡ ಆದರೆ ಇಲ್ಲಿ ಮಾಡಿ ಮಾರ್ತಾ ಇರ್ತಕ್ಕಂಥದ್ದು ಬರೇ ಬೀಳ್ತಕ್ಕಂಥದ್ದು ಮಾತ್ರ ಇಲ್ಲಿ ಕೊಳ್ಳುವಂಥ ಅಮಾಯಕ ಗ್ರಾಹಕರಿಗೆ ಹಾಗಾಗಿ ಏನು ಮಾಡ್ತಾ ಇದೆ ಅಂತ ಕೇಳ್ಬೋದು ನಾವು ಎಲ್ಲರನ್ನೂ ವಿಚಾರ ಇದರಲ್ಲಿ ಈ ಒಬ್ಬರನ್ನಂತ ಬ್ಲೇ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರನ್ನು ಕೂಡ ಇದನ್ನು ಹೇಳ್ಕೊಬೇಕಾಗುತ್ತೆ ಪ್ರ ಮೊದಲಿಗೆ ಇಲ್ಲಿ ಅರಣ್ಯ ಇಲಾಖೆಯರು ಏನು ಮಾಡ್ತಿದ್ದಾರೆ ಬನ್ನೇರುಘಟ್ಟದಲ್ಲಿ ಸುಮಾರು ಪಾಲು ಸುಮಾರು ಭಾಗ ಅರಣ್ಯ ಒತ್ತುವರಿ ಮಾಡಿಕೊಂಡು ಲೆವೆಟ್ ಮಾಡಿರ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಹಾಗಾಗಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಗಳು ಆಮೇಲೆ ಇಲ್ಲಿನ ತಹಸೀಲ್ದಾರ್ ಎಲ್ಲರಿಗೂ ಗೊತ್ತಿದೆ